ನೋಡಿ, ನಾನು ಹೇಳ್ತೀನಿ, ಯಾರು ಯಾವ ಮಿನಿಸ್ಟರ್ ಬಗ್ಗೆನೂ, ಅವರು ಕೆಲವು ಮಿನಿಸ್ಟರ್ಸು ಸರಿಯಾಗಿ ಶಾಸಕರು ಬಂದಾಗ ಅವರು ವಿಧಾನಸಭಾ ಸದಸ್ಯರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಅವರಿಗೆ ಅವ್ರ ಕೆಲಸಗಳು ಮಾಡಿಕೊಡ್ಬೇಕು, ಅವ್ರ ಗೌರವಗಳನ್ನು ನೋಡ್ಕೋಬೇಕು. ಕೆಲವರೆಲ್ಲ ಚೆನ್ನಾಗಿ ಮಾಡಿದ್ರೆ, ಕೆಲವರು ಆ ರೀತಿ ನಮಗೆ ಸಮಯ ಸಿಗ್ತಾ ಇಲ್ಲ, ಹಾಗಾಗಿ ನಮಗೆ ಟೈಮ್ ನಿಗದಿಪಡಿಸ್ಬೇಕು. ನಮಗೆ ಅನುದಾನ ಕೊಡುವಂಥ ಪ್ರಶ್ನೆ ಮಾಡೋದು, ನಾವು ಹೊಸದಾಗಿ ಶಾಸಕರಾಗಿ ಬಂದ್ವಿ, ಎಲೆಕ್ಟ್ ಆಗಿ ಅಂತ ಮಾತುಗಳೇ ಬಂದಿದೆ ಬಿಟ್ಟರೆ ಬೇರೆ ವೈಯಕ್ತಿಕವಾಗಿ ಏನು ಬಂದಿಲ್ಲ. ಈಗ ನೀವು ಹೇಳೋ ವಿಷಯ ನಾನು ಈಗ ನನಗೆ ಗಮನಕ್ಕೆ ಬಂದೆ. ನಾನು ಯಾಕಂದರೆ ರಾತ್ರಿ 10 ತನಕ ಅಲ್ಲೇ ಇದ್ದೀನಿ, ನಾನು ಊಟ ಮಾಡಿ ಸಿ ಎಮ್ ಅವ್ರ ಜೊತೇಲಿ ಅಲ್ಲೇ ಇದ್ದೆ. ಈಗ ನಾನು ಸಭಾ ನಾಯಕರು ಇಲ್ಲದ ನಾನು ಮೇನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಪಿ ಸಿ ಸಿ ಪ್ರೆಸಿಡೆಂಟು, ನಾನು ಸಿ ಎಮ್ ಅವರು ಊರಿಗೆ ಕುಂತಿರ್ತೀವಿ. ನಾನು ಮತ್ತೆ ಬೆಳಗ್ಗೆ 7 ಗಂಟೆಗೆ ಬಿಟ್ಟು ನಾನು ಈಗ ಈ ಕಡೆ ಬಂದೆ. ನಾನು ಬಂದಾಗಲಂದ್ರೆ ಬಿಜಿನೇ ಇದೆ, ಬಂದೆ ಸೀದಾ ಮಾನಿಗೆ ಹೋದೆ, ಮುಗಿಸ್ಕೊಂಡು ಬಂದು ಮತ್ತೆ ಇಲ್ಲಿ ಮಾಡ್ತೇನೆ. ಯಾವುದೇ ಆ ರೀತಿಯಾದಂಥ ವಿಷಯ ಬಂದಿಲ್ಲ, ಅದು ಯಾರೂ ಕ್ವಶನ್ ಮಾಡೋಂಗೂ ಇಲ್ಲ. ಅದು ಹೈಕಮಾಂಡ್ ತೊಗೊಂಡಿದೆ. ನನ್ನನ್ನೇ ಅಲ್ಲಿ 34 ಮಂದಿ ಯಾರನ್ನ ಏನು ಮಾಡ್ಯಾರ ಎಂಬುದು ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತು ಐತಿ. ಯಾರಿಗೆ ಮಾಡ್ಯಾರೋ, ಯಾಕೆ ಮಾಡಿದ್ರು, ಏನು ಮಾಡಿದ್ರು ಎಂಬುದು ಪ್ರಶ್ನೆ ಇವತ್ತು ನನಗೆ ಬಂದಿಲ್ಲ. ಅದು ಹೈಕಮಾಂಡ್ ತೊಗೊಂಡೇನು, ಇದು ನಿಮ್ಮದು ರಾಂಗ್ ರಿಪೋರ್ಟ್ ಆಗಿರಬೇಕು, ನನಗೆ ಗೊತ್ತಿಲ್ಲ. ಈಗ ನೀವು ಹೇಳೋ ತನಕ ಈ ವಿಷಯ ನನಗೆ ಗಮನದಿಲ್ಲ. ಯಾರ ಕಡೆಯಿಂದ ತೊಗೊಂಡಾರೋ ಅದರ ಇದು ರಾಂಗ್ ರಿಪೋರ್ಟಿಂಗ್ ಅಂತ ಹೇಳ್ತಿದ್ದೇನೆ, ಖಂಡಿಸ್ತೇನೆ. ನಾನು ಈ ರೀತಿಯಾದಂಥ ರಿಪೋರ್ಟಿಂಗ್ ಮಾಡಬಾರ್ದು. ಅವರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893600 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನೋಡಿ, ನಾನು ಹೇಳ್ತೀನಿ, ಯಾರು ಯಾವ ಮಿನಿಸ್ಟರ್ ಬಗ್ಗೆನೂ, ಅವರು ಕೆಲವು ಮಿನಿಸ್ಟರ್ಸು ಸರಿಯಾಗಿ ಶಾಸಕರು ಬಂದಾಗ ಅವರು ವಿಧಾನಸಭಾ ಸದಸ್ಯರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಅವರಿಗೆ ಅವ್ರ ಕೆಲಸಗಳು ಮಾಡಿಕೊಡ್ಬೇಕು, ಅವ್ರ ಗೌರವಗಳನ್ನು ನೋಡ್ಕೋಬೇಕು. ಕೆಲವರೆಲ್ಲ ಚೆನ್ನಾಗಿ ಮಾಡಿದ್ರೆ, ಕೆಲವರು ಆ ರೀತಿ ನಮಗೆ ಸಮಯ ಸಿಗ್ತಾ ಇಲ್ಲ, ಹಾಗಾಗಿ ನಮಗೆ ಟೈಮ್ ನಿಗದಿಪಡಿಸ್ಬೇಕು. ನಮಗೆ ಅನುದಾನ ಕೊಡುವಂಥ ಪ್ರಶ್ನೆ ಮಾಡೋದು, ನಾವು ಹೊಸದಾಗಿ ಶಾಸಕರಾಗಿ ಬಂದ್ವಿ, ಎಲೆಕ್ಟ್ ಆಗಿ ಅಂತ ಮಾತುಗಳೇ ಬಂದಿದೆ ಬಿಟ್ಟರೆ ಬೇರೆ ವೈಯಕ್ತಿಕವಾಗಿ ಏನು ಬಂದಿಲ್ಲ. ಈಗ ನೀವು ಹೇಳೋ ವಿಷಯ ನಾನು ಈಗ ನನಗೆ ಗಮನಕ್ಕೆ ಬಂದೆ. ನಾನು ಯಾಕಂದರೆ ರಾತ್ರಿ 10 ತನಕ ಅಲ್ಲೇ ಇದ್ದೀನಿ, ನಾನು ಊಟ ಮಾಡಿ ಸಿ ಎಮ್ ಅವ್ರ ಜೊತೇಲಿ ಅಲ್ಲೇ ಇದ್ದೆ. ಈಗ ನಾನು ಸಭಾ ನಾಯಕರು ಇಲ್ಲದ ನಾನು ಮೇನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಪಿ ಸಿ ಸಿ ಪ್ರೆಸಿಡೆಂಟು, ನಾನು ಸಿ ಎಮ್ ಅವರು ಊರಿಗೆ ಕುಂತಿರ್ತೀವಿ. ನಾನು ಮತ್ತೆ ಬೆಳಗ್ಗೆ 7 ಗಂಟೆಗೆ ಬಿಟ್ಟು ನಾನು ಈಗ ಈ ಕಡೆ ಬಂದೆ. ನಾನು ಬಂದಾಗಲಂದ್ರೆ ಬಿಜಿನೇ ಇದೆ, ಬಂದೆ ಸೀದಾ ಮಾನಿಗೆ ಹೋದೆ, ಮುಗಿಸ್ಕೊಂಡು ಬಂದು ಮತ್ತೆ ಇಲ್ಲಿ ಮಾಡ್ತೇನೆ. ಯಾವುದೇ ಆ ರೀತಿಯಾದಂಥ ವಿಷಯ ಬಂದಿಲ್ಲ, ಅದು ಯಾರೂ ಕ್ವಶನ್ ಮಾಡೋಂಗೂ ಇಲ್ಲ. ಅದು ಹೈಕಮಾಂಡ್ ತೊಗೊಂಡಿದೆ. ನನ್ನನ್ನೇ ಅಲ್ಲಿ 34 ಮಂದಿ ಯಾರನ್ನ ಏನು ಮಾಡ್ಯಾರ ಎಂಬುದು ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತು ಐತಿ. ಯಾರಿಗೆ ಮಾಡ್ಯಾರೋ, ಯಾಕೆ ಮಾಡಿದ್ರು, ಏನು ಮಾಡಿದ್ರು ಎಂಬುದು ಪ್ರಶ್ನೆ ಇವತ್ತು ನನಗೆ ಬಂದಿಲ್ಲ. ಅದು ಹೈಕಮಾಂಡ್ ತೊಗೊಂಡೇನು, ಇದು ನಿಮ್ಮದು ರಾಂಗ್ ರಿಪೋರ್ಟ್ ಆಗಿರಬೇಕು, ನನಗೆ ಗೊತ್ತಿಲ್ಲ. ಈಗ ನೀವು ಹೇಳೋ ತನಕ ಈ ವಿಷಯ ನನಗೆ ಗಮನದಿಲ್ಲ. ಯಾರ ಕಡೆಯಿಂದ ತೊಗೊಂಡಾರೋ ಅದರ ಇದು ರಾಂಗ್ ರಿಪೋರ್ಟಿಂಗ್ ಅಂತ ಹೇಳ್ತಿದ್ದೇನೆ, ಖಂಡಿಸ್ತೇನೆ. ನಾನು ಈ ರೀತಿಯಾದಂಥ ರಿಪೋರ್ಟಿಂಗ್ ಮಾಡಬಾರ್ದು. ಅವರು ಸರಿಗ ಈ ಹಿಂದೆ ಕೂಡ ತಮ್ಮ ಮೇಲೆ ಒಂದು ಪತ್ರವನ್ನು ಬರೆದಿದ್ದಾರೆ.